ಯಾರಾದರೂ ಕಮಿಷನ್ ಅನ್ನ ಡಿಮ್ಯಾಂಡ್ ಮಾಡಿದ್ರೆ ನೀವು ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ನೀವು ಮನವಿಯನ್ನು ಕೊಡಬೇಕು ಆರೋಪ ಪಟ್ಟಿಯನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಅದರಿಂದ ನಾವು ನಮ್ಮ ಸರ್ಕಾರ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಭ್ರಷ್ಟಾ ಭ್ರಷ್ಟಾಚಾರ ರಹಿತವಾದಂತಹ ಸರ್ಕಾರವನ್ನು ಕೊಡಬೇಕು ಜನಪರವಾದಂಥ ಸರ್ಕಾರವನ್ನು ಕೊಡಬೇಕು ಬಡವರ ಪರವಾದಂಥ ಸರ್ಕಾರವನ್ನು ಕೊಡಬೇಕು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕು ಆ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಮತ್ತೆ ನೀವು ಕೂಡ ಅದಕ್ಕೆ ಪಾಲುದಾರರಾಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸದನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಯಾಕೆಂದ್ರೆ ನೀವು ಸರ್ಕಾರ ಒಳ್ಳೆಯ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ನೀವೆಲ್ಲ ಕೈ ಜೋಡಿಸಿದ್ರೇನೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನೆಲಮಂಗಲಕ್ಕೆ ಒಂದು ಫಂಕ್ಷನ್ಗೆ ಒಪ್ಕೊಂಡಿದ್ದೀನಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಬೋಸ್ ರಾಜು ನನ್ನ ಜೊತೆ ಬರ್ತಾರೆ ಮತ್ತೆ ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ಇರ್ತಾರೆ ನೀವು ಇನ್ನೇನಾದರೂ ಆಹ್ವಾನಗಳನ್ನ ಹೇಳ್ಬೇಕಾಗಿದ್ರೆ ಅವ್ರ ಮುಂದೆ ಹೇಳ್ಕಳಿ ಅವ್ರ ಮುಂದೆ ಹೇಳ್ಕಳಿ ಅವರು ಸರ್ಕಾರದ ಭಾಗ